ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಸ್ನೇಹಿತರೆ, ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಅವಮಾನಗಳು, ನೋವು, ದುಃಖ ನಿಮ್ಮ ಬದುಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ನಿಮ್ಮನ್ನು ತುಳಿದವರೇ ಮುಂದೊಂದು ದಿನ ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುವಂತಹ ಸಮಯವೂ ಬರುತ್ತದೆ. ಸಮಯಕ್ಕೆ ಸ್ವಲ್ಪ ಸಮಯವನ್ನು ಕೊಟ್ಟು ಕಾದು ನೋಡಿ ಸಾಕು. ಅವಸರ ಯಾವತ್ತೂ ಪಡಬೇಡಿ. ನಿಮಗೋಸ್ಕರವೇ ನೀವು ಬದುಕಿ, ನಿಮ್ಮ ತಂದೆ ತಾಯಿಗೋಸ್ಕರ ನೀವು ಬದುಕಿ. ಬೇರೆ ಯಾರೂ ಇಲ್ಲಿ ಶಾಶ್ವತವಲ್ಲ. ನಿಮ್ಮ ಉಪಯೋಗ ಮುಗಿದ ಮೇಲೆ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗುತ್ತಾರಷ್ಟೆ. ಕೆಲವರ ಗುಣ ನಿಮಗೆ ಗೊತ್ತಾದ ತಕ್ಷಣ ನಿಮ್ಮಲ್ಲಿ ನೀವು ಬದಲಾವಣೆ ಮಾಡಿಕೊಳ್ಳಿ. ನೀವು ಬದಲಾವಣೆ ಮಾಡಿಕೊಂಡು ಖುಷಿಯಾಗಿ ಇರಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು. ಇದರಿಂದ ನಿಮ್ಮ ಸಮಯವೇ ವ್ಯರ್ಥವಾಗುತ್ತದೆ. ಇದೇ ನೋಡಿ, ಜೀವನವು ನಮಗೆ ಕಲಿಸುವ ಬಹಳ ಮುಖ್ಯವಾದ ಪಾಠ. ಮುಖಕ್ಕೆ ಬಣ್ಣವನ್ನು ಹಚ್ಚಿಕೊಂಡು ನಾಟಕ ಮಾಡುವವರನ್ನ ಗುರುತಿಸಬಹುದು, ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ನಾಟಕ ಆಡುವವರನ್ನು ಗುರುತಿಸುವುದು ಬಹಳ ಕಷ್ಟ. ಸುಗಂಧವೋ ದುರ್ಗಂಧವೋ ಭೇದವಿಲ್ಲದೆ ಹೊತ್ತು ತರುತ್ತದೆ ಗಾಳಿ. ಅರಮನೆಯೋ ಗುಡಿಸಲೋ ಬೆಳಕು ನೀಡುತ್ತದೆ ರವಿಕಿರಣ. ಬಡವ ಬಲ್ಲಿದ ನಿನ್ನದೆ ಸುರಿಸಿ ಒದ್ದೆ ಮಾಡುತ್ತದೆ ಮಳೆ. ಪಾಪಾತ್ಮನೋ ಪುಣ್ಯಾತ್ಮನೋ ಹೊತ್ತು ನಿಂತಿರುವುದು ಈ ಧರಣೆ. ಒಳ್ಳೆಯವರು ಕೆಟ್ಟವರು ನಿನಗೇಕೆ ಸಲ್ಲದ ಚಿಂತೆ. ನೀವು ನಿಮ್ಮನ್ನು ಅರಿತು ಬಾಳಿದರೆ ಅಷ್ಟೇ ಸಾಕು. ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳುವುದು ಬಹಳ ಮುಖ್ಯ. ಹುಡುಕುವುದಕ್ಕಿಂತ ಸಿಕ್ಕಿರುವುದನ್ನು ಕಳೆದು ಹೋಗದಂತೆ ಕಾಪಾಡಿಕೊಳ್ಳುವುದು ಇನ್ನೂ ಬಹಳ ಮುಖ್ಯ. ಅದು ವ್ಯಕ್ತಿಗಳಾಗಿರಬಹುದು ಅಥವಾ ವಸ್ತುವೂ ಆಗಿರಬಹುದು. ನೀವು ಯಾವತ್ತಿಗೂ ನೀವಾಗಿಯೇ ಇರಿ. ಬೇರೆಯವರಿಗೆ ಇಷ್ಟವಾಗಿಲ್ಲ ಅಂದರೆ ಅದು ಅವರ ಸಮಸ್ಯೆಯಷ್ಟೆ. ಎಲ್ಲರನ್ನು ನಂಬಬೇಕು, ಆದರೆ ನಮ್ಮನ್ನು ನಾವೇ ಕಳೆದುಕೊಳ್ಳುವ ಹಾಗೆ ಯಾರನ್ನೂ ನಂಬಬಾರದು. ಎಲ್ಲರ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇರುತ್ತಾನೆ. ಅದು ಅವರ ಜೊತೆ ದಿನ ಪೂರ್ತಿ ಕಳೆದರೂ ಇನ್ನೂ ಮಾತನಾಡಿಸಬೇಕು ಅನಿಸುತ್ತದೆ. ನಾವು ಪ್ರೀತಿಸುವವರ ಜೊತೆ ಕಳೆಯುವ ಪ್ರತಿಯೊಂದು ಕ್ಷಣಗಳು ಕೂಡ ಒಂದೊಂದು ಕನಸು, ಒಂದೊಂದು ನೆನಪನ್ನು ಕಟ್ಟಿಕೊಡುತ್ತದೆ. ಅವರು ನಮ್ಮ ಜೊತೆ ಇದ್ದರೂ ಇಲ್ಲದೇ ಇದ್ದರೂ ಅವರ ನೆನಪುಗಳು ಮಾತ್ರ ನಮ್ಮ ಜೊತೆ ಸಾಯುವವರೆಗೂ ಇರುತ್ತದೆ. ಕಾಲಿಗೆ ಮುಳ್ಳು ಚುಚ್ಚಿದಾಗ ನೋವಾಗುತ್ತದೆ. ಮುಳ್ಳು ತೆಗೆದ ಮೇಲೆ ನೋವಿನ ನೆನಪಿರುತ್ತದೆ, ಆದರೆ ಆ ಮುಳ್ಳನ್ನು ತೆಗೆದವರ ನೆನಪು ಯಾರಿಗೂ ಆಗುವುದಿಲ್ಲ. ಇದೇ ಜೀವನ. ನಿಮ್ಮ ಬಳಿ ಇರುವುದನ್ನು ನೋಡಿ ನೀವು ಗಮನಿಸಿದರೆ ನೀವು ಇತರರಿಗಿಂತಲೂ ಸಿರಿವಂತರು. ಇಲ್ಲದಿರುವುದನ್ನು ಕೆದಕುತ್ತಾ ಕುಳಿತರೆ ನೀವು ಇತರರಿಗಿಂತಲೂ ಬಡವರಾಗುತ್ತೀರ. ಇದು ಬದುಕುವ ದಾರಿ. ನಿಮಗೋಸ್ಕರ ನೀವು ಬದುಕಿ. ಹಾಗಾಗಿ ನೀವು ಮಾತ್ರ ಶಾಶ್ವತ ಎನ್ನುವುದು ನಿಮಗೆ ಅರಿವಿರಲಿ. ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ಕ್ಷಮಿಸಿ, ಆದರೆ ನಿಮ್ಮದೇ ಸಹಾಯ ತೆಗೆದುಕೊಂಡು ನಿಮಗೆ ಮೋಸ ಮಾಡಿದವರನ್ನು ಯಾವತ್ತೂ ಕ್ಷಮಿಸಬೇಡಿ. ತಪ್ಪಿಗೆ ಕ್ಷಮೆಯಿದೆ, ಮೋಸಕ್ಕೆ ಅಲ್ಲ. ಒಮ್ಮೊಮ್ಮೆ ನಮ್ಮ ಕಷ್ಟದಲ್ಲಿ ನಮಗೆ ಗೊತ್ತಿಲ್ಲದವರೇ ಭಾಗಿಯಾಗಿ ಬಿಡುತ್ತಾರೆ. ನಮಗೆ ತುಂಬಾ ಗೊತ್ತಿದ್ದವರು ಏನು ಗೊತ್ತಿಲ್ಲದ ಹಾಗೆ ದೂರ ಉಳಿದು ಬಿಡುತ್ತಾರೆ. ನಂಬಿಕೆ ದ್ರೋಹಿಗಳನ್ನು ಕ್ಷಮಿಸುವ ತಪ್ಪು ಉದಾರತೆ ನಮ್ಮಲ್ಲಿ ಇರಬಾರದು. ಅಂತೆಯೇ ಅವರನ್ನು ಕ್ಷಮಿಸಿ ನಮ್ಮಿಂದ ದೂರವೂ ಬಿಟ್ಟು ಬಿಡಬೇಕು. ಪರಿಚಯ ಇಲ್ಲದ ವ್ಯಕ್ತಿಗಳನ್ನು ನೋಡಿದಾಗ ಮಾತ್ರ ನಾಯಿಗಳು ಹೆಚ್ಚು ಹೆಚ್ಚು ಬೊಗಳುತ್ತವೆ. ಹಾಗೆ ನಮ್ಮ ಬಗ್ಗೆ ಪೂರ್ತಿ ತಿಳಿಯದವರೇ, ತಿಳಿದಿರುವವರೇ ಜಾಸ್ತಿ ತೆಗಳುತ್ತಾರೆ. ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದಿರುವುದೇ ಜಾಣರ ಲಕ್ಷಣ. ನಾಯಿ ಬೊಗಳಿದರೆ ದೇವಲೋಕ ಹಾಳಾದೀತೆ, ಈ ಮಾತು ತಿಳಿದಿರಲಿ. ಅಗತ್ಯಕ್ಕಿಂತ ಹೆಚ್ಚಾಗಿ ಸಲಿಗೆ ಕೊಟ್ಟರೆ ಅವರು ನಿಮ್ಮನ್ನು ನೋಡುವ ದೃಷ್ಟಿ ಮತ್ತು ನಡತೆ ಬದಲಾಗುತ್ತದೆ. ನಿಮ್ಮನ್ನು ಕೆಟ್ಟದಾಗಿ ಬಿಂಬಿಸುವಲ್ಲಿ ಯಶಸ್ವಿಯೂ ಆಗುತ್ತಾರೆ. ಬದುಕಿದರೆ ಹೀಗೆ ಬದುಕಬೇಕು. ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತಿರಬೇಕು. ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಿ ತೋರಿಸಬೇಕು. ನಿಮ್ಮ ತಪ್ಪಿಗೆ ಇತರರನ್ನು ದೂರುವ ತಪ್ಪು ಮಾಡಬೇಡಿ. ಬದಲಾಗಿ ಧೈರ್ಯವಾಗಿ ನಿಮ್ಮ ಹೊಣೆಗಾರಿಕೆಯನ್ನು ನೀವೇ ವಹಿಸಿಕೊಳ್ಳಿ. ತಪ್ಪನ್ನು ಒಪ್ಪಿಕೊಳ್ಳಿ. ಹೇಳಿ, ನಾನು ಅನುಭವಿಸುವ ಈ ಸಂಕಟಗಳಿಗೆ, ನನ್ನ ದುಷ್ಕರಗಳಿಗೆ ನಾನೇ ಕಾರಣ. ಆದ್ದರಿಂದ
ಈಗ ಅವರನ್ನು ಅದನ್ನು ಸರಿಪಡಿಸಿಕೊಳ್ಳಬೇಕಾದವನು ನಾನೇ ಅಂದುಕೊಳ್ಳಿ. ತುಕ್ಕು ಹಿಡಿದ ಕಬ್ಬಿಣವನ್ನು ಬೇಕಾದರೆ ಶುದ್ಧ ಕಬ್ಬಿಣವನ್ನಾಗಿ ಮಾಡಬಹುದು, ಆದರೆ ತುಕ್ಕು ಹಿಡಿದ ಮನಸ್ಸುಗಳನ್ನು ಶುದ್ಧವಾಗಿಸಲು ಸಾಧ್ಯವಿಲ್ಲ. ಯಾರ ದೃಷ್ಟಿಯನ್ನು ತುಂಬ ಒಳ್ಳೆಯವರಾಗಲು ಹೋಗಬೇಡಿ. ಹತ್ತಿಯಂತೆ ನಿಮ್ಮನ್ನು ಬಳಸಿಕೊಂಡು ಹೊಸಕಿ ಬಿಡುತ್ತಾರೆ. ಅರ್ಥ ಮಾಡಿಕೊಳ್ಳುವ ಮನಸ್ಸು, ಕೈಜೋಡಿಸುವ ಸ್ನೇಹ, ಕ್ಷಮಿಸುವ ಗುಣ, ಸಮಾಧಾನ ಮಾಡುವ ಒಂದು ಹೃದಯ ನಮ್ಮ ಜೀವನದ ನಿಜವಾದ ಆಸ್ತಿಗಳು. ಜೀವನದಲ್ಲಿ ಬೈದು ಬುದ್ಧಿ ಹೇಳುವವರು ಯಾರಾದರೂ ಇದ್ದರೆ ಅವರನ್ನು ಯಾವತ್ತೂ ಕಳೆದುಕೊಳ್ಳಬಾರದು, ಏಕೆಂದರೆ ಅವರು ನಿಮ್ಮ ಮೇಲೆ ಜೀವನವನ್ನೇ ಇಟ್ಟಿರುತ್ತಾರೆ. ಜನರನ್ನು ಪ್ರೀತಿಸುವುದಕ್ಕಿಂತ ನೆನಪುಗಳನ್ನು ಪ್ರೀತಿಸಿ, ಏಕೆಂದರೆ ಜನರು ಯಾವಾಗ ಬೇಕಾದರೂ ಬದಲಾಗುತ್ತಾರೆ, ಆದರೆ ನೆನಪುಗಳು ಯಾವತ್ತಿಗೂ ಬದಲಾಗುವುದಿಲ್ಲ. ಯಾವಾಗ ನಿಮ್ಮ ಉದ್ದೇಶಗಳು ಶುದ್ಧವಾಗಿರುತ್ತದೆಯೋ ಅಂದು ನೀವು ಯಾರನ್ನು ಕಳೆದುಕೊಳ್ಳುವುದಿಲ್ಲ, ಬದಲಾಗಿ ಅವರೇ ನಿಮ್ಮನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತಾರೆ. ನೀವು ಯಾರಿಗಾದರೂ ಸಹಾಯ ಮಾಡಿ, ಅಹಂಕಾರ ಬೇಡ. ಯಾರಿಗೆ ಗೊತ್ತು ನೀವು ಸಹಾಯ ಮಾಡುತ್ತಿದ್ದೀರೋ ಅಥವಾ ಹಿಂದಿನ ಜನ್ಮದ ಋಣವನ್ನು ತೀರಿಸುತ್ತಿದ್ದೀರೋ ಎಂದು. ದೇವರು ನಿಮಗೆ ಕಷ್ಟ ಕೊಟ್ಟು ಕಾಪಾಡುತ್ತಾ ಇದ್ದಾನೆ ಎಂದರೆ ನೀವು ಯಾರಿಗೂ ಮೋಸ ಮಾಡಿಲ್ಲ ಎಂದರ್ಥ. ಬದುಕುವುದನ್ನು ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ. ತನ್ನ ತನವನ್ನು ಅಡವಿಟ್ಟು ಯಾರನ್ನು ನೀವು ಪ್ರೀತಿಸುವ ಅಗತ್ಯವಿಲ್ಲ. ನಿಮಗೆ ಆ ಚಿಂತೆಯೇ ಬೇಡ. ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರೂ ಅಲ್ಲ. ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡುತ್ತಾರೆ, ಸ್ವಲ್ಪ ಜನರು ಇಷ್ಟಪಟ್ಟಂತೆ ನಟಿಸುತ್ತಾರೆ, ಸ್ವಲ್ಪ ಜನ ತಮ್ಮ ಅವಸರಗಳಿಗೆ ನಮ್ಮನ್ನು ಬಳಸಿಕೊಳ್ಳುತ್ತಾರಷ್ಟೆ. ಕಳೆದು ಹೋದವರನ್ನು ಹುಡುಕಬಹುದು, ಆದರೆ ಬದಲಾದವರನ್ನು ಹುಡುಕುವುದು ಬಹಳ ಕಷ್ಟ. ಕಪಟ ಸಂಬಂಧಗಳ ಮಧ್ಯೆ ಇರುವುದಕ್ಕಿಂತ ಏಕಾಂಗಿ ಜೀವನ ನಮಗೆ ಹೆಚ್ಚು ನೆಮ್ಮದಿ ಕೊಡುತ್ತದೆ. ಬಯಸುವುದು ತುಂಬಾ ಸುಲಭ, ಆದರೆ ಬಯಸಿದ್ದನ್ನು ಪಡೆಯುವುದು ತುಂಬಾ ಕಷ್ಟ. ಪರಿಚಯ ಆಗೋದು ತುಂಬಾ ಸುಲಭ, ಆದರೆ ಪರಿಚಯ ಆದವರನ್ನು ಮರೆಯುವುದು ತುಂಬಾ ಕಷ್ಟ. ಜೀವನದಲ್ಲಿ ನಾವು ಭೂಮಿ ಮೇಲಿರುವ ಹುಲ್ಲಿನ ಹಾಗೆ ಬೆಳೆಯಬೇಕು. ಯಾರು ಎಷ್ಟೇ ತುಳಿದರು, ನಮ್ಮ ಆಸೆ ಕನಸುಗಳನ್ನೆಲ್ಲ ಕತ್ತರಿಸಿದರೂ ಮತ್ತೆ ಬೆಳೆದೇ ಬೆಳೆಯುತ್ತೇನೆ ಎನ್ನುವ ಛಲ ಹೊಂದಿರಬೇಕು. ಬೇಕಾದವರೆಲ್ಲರೂ ಕೈಬಿಟ್ಟಾಗ, ನಮ್ಮ ಧೈರ್ಯ ಕಳೆದುಕೊಂಡಾಗ, ನಾವು ಸೋತಿದ್ದೇವೆ ಎಂಬ ಭಯ ಉಂಟಾದಾಗ, ಯಾವುದೇ ದಾರಿ ಕಾಣಿಸದೇ ಇದ್ದಾಗ, ನಮ್ಮನ್ನು ಬೆಳಕಿನ ಕಡೆಗೆ ಧೈರ್ಯ ತುಂಬಿ ನಡೆಸುವ ಏಕೈಕ ಕೈ ಅದು ಆ ಭಗವಂತ ಮಾತ್ರ. ಜೀವನದಲ್ಲಿ ಹಣದ ಕೊರತೆ ಇದ್ದರೂ ಗುಣದ ಕೊರತೆ ಇರಬಾರದು, ಏಕೆಂದರೆ ಹಣವನ್ನು ಬೇರೆಯವರಿಂದ ಕೇಳಿ ಪಡೆಯಬಹುದು, ಆದರೆ ಗುಣವನ್ನು ಕೇಳಿ ಪಡೆಯಲು ಯಾವತ್ತಿಗೂ ಸಾಧ್ಯವಿಲ್ಲ. ಫಲಾಪೇಕ್ಷೆ ಇಲ್ಲದೆ ನಾವು ಮಾಡುವ ಕೆಲಸಗಳು ಖಂಡಿತ ಆ ಭಗವಂತನಿಗೆ ಸಲ್ಲುತ್ತದೆ. ಅದರ ಫಲವನ್ನು ಭಗವಂತ ಯಾವುದಾದರೂ ಒಂದು ರೂಪದಲ್ಲಿ ಖಂಡಿತ ನಮಗೆ ನೀಡುತ್ತಾನೆ. ನೋವು ಮನುಷ್ಯನನ್ನು ಬದಲಾಯಿಸಿ ಬಿಡುತ್ತದೆ. ಸ್ವಲ್ಪ ಜನ ಒರಟಾದರೆ ಸ್ವಲ್ಪ ಜನರು ಮಾತನ್ನೇ ಮರೆತು ಹೋಗುತ್ತಾರೆ. ಇದು ಒಂದು ಮನಸ್ಸಿಗೆ ಆಗುವ ನೋವಿನ ಪ್ರಭಾವ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಸ್ಫೂರ್ತಿದಾಯಕ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.